Good morning, dear students. Today we have discussed fourth lesson, addition and subtraction of three digits numbers. Addition of three digits numbers without carrying. ಇಲ್ಲಿ ನಾವು ಕ್ಯಾರಿ ಮಾಡ್ದೇ ತ್ರೀ ಡಿಜಿಟ್ಸ್ ನಂಬರಲ್ಲಿ, ತ್ರೀ ಡಿಜಿಟ್ಸ್ ಅಂದರೆ ಗೊತ್ತಿದೆಯಲ್ಲ ಮೂರು ನಂಬರ್ ಬರುತ್ತಲ್ವಾ, ಅದಕ್ಕೆ ನಾವು ತ್ರೀ ಡಿಜಿಟ್ಸ್ ನಂಬರ್ ಅಂತೀವಿ. ಟೂ ನಂಬರ್ಸ್ ಬಂದರೆ ಅದಕ್ಕೆ ಟೂ ಡಿಜಿಟ್ಸ್, ಸಿಂಗಲ್ ನಂಬರ್ ಬಂದರೆ ಅದಕ್ಕೆ ಸಿಂಗಲ್ ಡಿಜಿಟ್ಸ್ ಆರ್ ಒನ್ ಡಿಜಿಟ್ಸ್. ಸೊ ಇಲ್ಲಿ ತ್ರೀ ನಂಬರ್ಸ್ ಬಂದಿರೋದ್ರಿಂದ ತ್ರೀ ಡಿಜಿಟ್ಸ್ ನಂಬರ್. ಇಲ್ಲಿ ವಿಥೌಟ್ ಕ್ಯಾರಿಂಗ್ ಅಂದರೆ ಕ್ಯಾರಿ ಮಾಡ್ದೇ ಯಾವ ರೀತಿ ಅಡಿಷನ್ ಮಾಡೋದು ಅಂತ ಹೇಳ್ಕೊಡ್ತಿದ್ದಾರೆ. ಸೊ ಸ್ಟೆಪ್ಸ್ ತ್ರೀ ಇದೆ. ಫಸ್ಟ್ ಸ್ಟೆಪ್ಸಲ್ಲಿ ನಾವು ಒನ್ಸ್ನ ಆ್ಯಡ್ ಮಾಡ್ಕೋಬೇಕು, ನೆಕ್ಸ್ಟಲ್ಲಿ ಟೆನ್ಸ್ನ ಆ್ಯಡ್ ಮಾಡ್ಕೋಬೇಕು, ದೆನ್ ಹಂಡ್ರೆಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಅಡಿಷನ್ ಅಂದರೆ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಮಾಡಿದ್ದೀರಲ್ವಾ. ಸೊ ಫಾರ್ ಎಕ್ಸಾಂಪಲ್ಸ್ನ ತೋರಿಸ್ತಾ ಹೋಗ್ತೀನಿ, ರಿಮೈನಿಂಗ್ ಪ್ರಾಬ್ಲಮ್ಸ್ನ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಫಿಲ್ ಮಾಡ್ತಾ ಹೋಗಿ, ಓಕೆನಾ. ಸೊ ಇಲ್ಲಿ ಒ ಅಂದರೆ ಒನ್ಸ್, ಟಿ ಅಂದರೆ ಟೆನ್ಸ್, ಎಚ್ ಅಂದರೆ ಹಂಡ್ರೆಡ್, ಗೊತ್ತಿದೆಯಲ್ವಾ. ಸೊ ಫಸ್ಟ್ ಏನು ಮಾಡಿದ್ದಾರೆ ಅವರು, ಫಸ್ಟ್ ಸ್ಟೆಪ್ಸು ಒನ್ಸ್ ಆ್ಯಡ್ ಮಾಡ್ಕೊತಾ ಹೋಗ್ರಿ ಅಂತ ಹೇಳಿದ್ದಾರೆ. ಸೊ ಒನ್ ಪ್ಲಸ್ ಸೆವೆನ್ ಎಷ್ಟಾಯಿತು, ಏಟ್, ತ್ರೀ ಪ್ಲಸ್ ಟು ಫೈವ್, ಫೋರ್ ಪ್ಲಸ್ ತ್ರೀ ಸೆವೆನ್, ಓಕೆನಾ. ನೆಕ್ಸ್ಟ್ ಝೀರೋ ಪ್ಲಸ್ ಟೂ, ನೆಕ್ಸ್ಟ್ ಪ್ಲಸ್ ಫೈವ್ ಕೊಟ್ಟಿದ್ದಾರೆ. ಝೀರೋಗೆ ಟೂ ಆ್ಯಡ್ ಮಾಡಿದರೆ ಟೂನೇ ಬರುತ್ತೆ, ಯಾಕೆಂದರೆ ಝೀರೋಗೆ ಯಾವ ವ್ಯಾಲ್ಯೂ ಇರೋದಿಲ್ಲ, ಹಾಗಾಗಿ ಟೂಗೆ ಫೈವ್ ಆ್ಯಡ್ ಮಾಡಿದರೆ ಸೆವೆನ್, ತ್ರೀ ಪ್ಲಸ್ ಫೋರ್ ಪ್ಲಸ್ ಟೂ ನೈನ್ ಆಗುತ್ತೆ, ತ್ರೀ ಪ್ಲಸ್ ಫೋರ್ ಸೆವೆನ್ ಆಗುತ್ತೆ, ಸೆವೆನ್ ಪ್ಲಸ್ ಟೂ ನೈನ್ ಆಗುತ್ತೆ. ಟೂ ಪ್ಲಸ್ ಒನ್, ಇಲ್ಲಿ ಯಾವ ನಂಬರ್ಸು ಕೊಟ್ಟಿಲ್ಲ, ಬ್ಲ್ಯಾಂಕ್ ಇದೆ ಅಲ್ವಾ. ಸೊ ಅದಕ್ಕಾಗಿ ಟೂ ಪ್ಲಸ್ ಒನ್ ತ್ರೀ. ನೆಕ್ಸ್ಟು ಒನ್ ಪ್ಲಸ್ ಸಿಕ್ಸ್ ಸೆವೆನ್ ಆಯಿತು, ಫೋರ್ ಪ್ಲಸ್ ತ್ರೀ ಸೆವೆನ್, ತ್ರೀ ಪ್ಲಸ್ ಟು ಫೈವ್ ಆಯಿತು. ಸೊ ನೆಕ್ಸ್ಟು ಪ್ರಾಬ್ಲಮ್ಸ್ ನಾವು ಮಾಡ್ತಾ ಹೋಗ್ಬೇಕು, ಓಕೆ. ಸೊ ಇಲ್ಲಿ ನಾನು ಕೆಲವೊಂದು ಪ್ರಾಬ್ಲಮ್ಸ್ನ ಮಾತ್ರ ಮಾಡ್ತೀನಿ, ರಿಮೈನಿಂಗ್ ಪ್ರಾಬ್ಲಮ್ಸ್ನ ನೀವೇ ಮಾಡಬೇಕು, ಓಕೆ. ಸೊ ಇಲ್ಲಿ ತ್ರೀ ಝೀರೋ ಕೊಟ್ಟಿದ್ದಾರೆ, ತ್ರೀ ಪ್ಲಸ್ ಝೀರೋ ಅಂದರೆ ತ್ರೀನೇ ಬರುತ್ತೆ. ನಾವು ಝೀರೋದಲ್ಲಿ ಏನು ಆ್ಯಡ್ ಮಾಡಿದ್ರು, ಏನು ಮೈನಸ್ ಮಾಡಿದ್ರು ಅದೇ ನಂಬರ್ ಬರ್ತೇನೆ ಅಂತ ಇಟ್ಕೊಳ್ಳಿ, ಯಾಕೆಂದರೆ ಝೀರೋಗೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ. ಟೂ ಪ್ಲಸ್ ತ್ರೀ ಫೈವ್, ಏಟ್ ಪ್ಲಸ್ ಫೋರ್ ಟ್ವೆಲ್. ನಿಮ್ಗೆ ಹಿಂಗೆ ಗೊತ್ತಾಗಿಲ್ಲ ಅಂದರೆ ನೀವು ಫಿಂಗರ್ಸ್ನಾದರೂ ಇಟ್ಕೊಂಡು ಮಾಡ್ಬೋದು, ಅಥವಾ ನಂಬರ್ ಲೈನ್ಸ್ನಾದರೂ ಹಾಕ್ಕೊಂಡು ಮಾಡ್ಬೋದು. ಫೈವ್ ಪ್ಲಸ್ ಫೋರ್, ನಿಮಗೆ ಗೊತ್ತಾಗಿಲ್ಲ ಯಾವ ರೀತಿ ಮಾಡೋದು ಅಂತ ಹೇಳಿದರೆ, ಈಗ ಫಿಂಗರ್ಸಲ್ಲಿ ಫೈವ್ ಇಟ್ಕೊಳ್ಳಿ, ನೆಕ್ಸ್ಟ್ ಹ್ಯಾಂಡ್ಸಲ್ಲಿ ಫೋರ್ ಫಿಂಗರ್ಸ್ ಇಟ್ಕೊಳ್ಳಿ, ಅಲ್ಲಿಗೆ ನೈನ್ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಗೊತ್ತಾಗಿಲ್ಲ ಅಂದರೆ ನೀವು ಲೈನ್ಸ್ ಹಾಕೋಬೋದು. ಇಲ್ಲಿ ಎಷ್ಟಿದೆ, ಫೈವ್ ಇದೆ, ಒನ್ ಟೂ ತ್ರೀ ಫೋರ್ ಫೈವ್. ಇಲ್ಲಿ ಎಷ್ಟಿದೆ, ಫೋರ್ ಇದೆ, ಒನ್ ಟೂ ತ್ರೀ ಫೋರ್. ಇವೆರಡೂ ಆ್ಯಡ್ ಮಾಡಿ, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್, ನೈನ್ ಬಂತಲ್ವಾ. ನೆಕ್ಸ್ಟು ಝೀರೋ ಪ್ಲಸ್ ಟೂ ಟೂನೇ, ಸಿಕ್ಸ್ ಪ್ಲಸ್ ತ್ರೀ ನೈನ್, ಫೈವ್ ಪ್ಲಸ್ ತ್ರೀ ಏಯ್ಟ್. ಇಲ್ಲಿ ಝೀರೋಗೆ ಏಯ್ಟ್ ಆ್ಯಡ್ ಮಾಡಿದರೆ ಏಯ್ಟೆ, ಸಿಕ್ಸ್ ಪ್ಲಸ್ ಒನ್ ಸೆವೆನ್. ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ನ ನೀವು ಮಾಡ್ತಿರಲ್ವಾ, ಮಾಡಿ ನನಗೆ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಕಳಿಸ್ಬೇಕು, ನೀವು ಯಾವ ರೀತಿ ಮಾಡಿದ್ದೀರಾ ಅಂತ ನಾನು ನೋಡಬೇಕಲ್ವಾ ಅದಕ್ಕೆ, ಓಕೆನಾ. ನೆಕ್ಸ್ಟು ಇಲ್ಲಿ ಅಡಿಷನ್ ಆಫ್ ತ್ರೀ ಡಿಜಿಟ್ಸ್ ನಂಬರ್ ವಿತ್ ಕ್ಯಾರಿಂಗ್ ಕೊಟ್ಟಿದ್ದಾರೆ. ನಾವು ಇಷ್ಟೊತ್ತು ಮಾಡಿದ್ದು ವಿಥೌಟ್ ಕ್ಯಾರಿಂಗ್, ಅಂದರೆ ಕ್ಯಾರಿ ಮಾಡ್ದೇ ಮಾಡಿದ್ವಿ, ಇವಾಗ ಕ್ಯಾರಿ ಮಾಡಿ ಹೇಗೆ ಮಾಡೋದು ಅಂತ ಕೊಟ್ಟಿದ್ದಾರೆ. ಸೊ ನೋಡಿಲಿ, ಫಸ್ಟ್ ಸ್ಟೆಪ್ಪಲ್ಲಿ ಆ್ಯಡ್ ದ ಒನ್ಸ್, ಫಸ್ಟ್ ನಾವೇನು ಮಾಡಬೇಕು, ಒನ್ಸ್ನ ಆ್ಯಡ್ ಮಾಡಬೇಕು. ಇಲ್ಲಿ ಒನ್ಸು ಟೆನ್ಸು ಹಂಡ್ರೆಡ್ಸಲ್ಲಿ ಟೂ ಹಂಡ್ರೆಡ್ ಏಯ್ಟಿ ತ್ರೀ ಪ್ಲಸ್ ಒನ್ ಹಂಡ್ರೆಡ್ ಫಿಫ್ಟಿ ನೈನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಯಾವ್ದು ಆ್ಯಡ್ ಮಾಡಬೇಕು ನಾವು, ಒನ್ಸಲ್ಲಿರೋದು ಅಂದರೆ ತ್ರೀ ಪ್ಲಸ್ ನೈನ್ನ ಆ್ಯಡ್ ಮಾಡೋಣ. ತ್ರೀ ಪ್ಲಸ್ ನೈನ್ ಈಕ್ವಲ್ಸ್ ಟು ಟ್ವೆಲ್ ಆಯಿತು, ಇಷ್ಟಾಯಿತು, ಟ್ವೆಲ್ ಆಯಿತು. ಅದಕ್ಕೆ ನಾವೇನು ಮಾಡಿದ್ವಿ, ಇಲ್ಲಿ ಕ್ಯಾರಿ ಕೊಡಬೇಕು. ಸೊ ಯಾವಾಗಲೂ ನಾವು ಒನ್ಸ್ ಪ್ಲೇಸಲ್ಲಿರೋದನ್ನ ಟ್ವೆಲ್ಲಲ್ಲಿ, ಒನ್ಸ್ ಪ್ಲೇಸಲ್ಲಿರೋದನ್ನ ಕೆಳಗಡೆ ಬರ್ಕೋಬೇಕು, ಟೆನ್ಸ್ ಪ್ಲೇಸಲ್ಲಿರೋದನ್ನ ಕ್ಯಾರಿ ಮಾಡಬೇಕು. ಸೊ ಈಗ ಒನ್ಸ್ ಪ್ಲೇಸಲ್ಲಿ ಟೂ ಇದೆ, ಸೊ ಟೂ ಕೆಳಗಡೆ ಬರ್ಕೊಂಡ್ವಿ, ಟೆನ್ಸ್ ಪ್ಲೇಸಲ್ಲಿ ಒನ್ ಇದೆ, ಒನ್ನ ನಾವು ಪಕ್ಕಕ್ಕೆ ಕ್ಯಾರಿ ಮಾಡಿದ್ದೀವಿ, ಓಕೆನಾ. ನೆಕ್ಸ್ಟು ರೈಟ್ ಟೂ ಹಂಡ್ ಟೂ
under one's column and carry one 10 to the tens column. ಅವರು ಹೇಳಿದ್ದಾರೆ ಏನ್ಮಾಡಿ ಟೂನ ಒನ್ಸ್ ಕಾಲಮಲ್ಲಿ ನೀವು ಬರೀರಿ, ನೆಕ್ಸ್ಟು ಒನ್ನ ಏನ್ಮಾಡಿ ಟೆನ್ಸ್ ಕಾಲಮಲ್ಲಿ ಕ್ಯಾರಿ ಕೊಡಿ ಅಂತೇಳಿ. ನೆಕ್ಸ್ಟು ಸ್ಟೆಪ್ಪಲ್ಲಿ ಏನು ಮಾಡಿದ್ದಾರೆ ಅವರು, ಆ್ಯಡ್ ಟೆನ್ಸ್, ಇಲ್ಲಿ ಟೆನ್ಸ್ನ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ ಮೇಲೆ ಒನ್ ಕ್ಯಾರಿ ಕೊಟ್ಟಿದ್ದೀವಲ್ವಾ, ಒನ್ ಪ್ಲಸ್ ಏಯ್ಟ್ ಎಷ್ಟಾಗುತ್ತೆ ನೋಡಿ, ಒನ್ ಪ್ಲಸ್ ಏಯ್ಟ್ ನೈನ್ ಆಗುತ್ತೆ, ಪ್ಲಸ್ ಫೈವ್, ನೈನಿಗೆ ಪ್ಲಸ್ ಫೈವ್ನ ಸೇರಿಸಿದ್ರೆ ಎಷ್ಟಾಯಿತು, ಫೋರ್ಟೀನ್ ಆಯಿತು. ಸೊ ಫೋರ್ಟೀನ್ ಆದಾಗ ನಾವೇನು ಮಾಡೋಣ, ರೈಟ್ ಫೋರ್ ಅಂಡರ್ ಟೆನ್ಸ್ ಕಾಲಮ್ ಆ್ಯಂಡ್ ಅಗೇನ್ ಕ್ಯಾರಿ ಒನ್ ಟು ದ ಹಂಡ್ರೆಡ್ಸ್ ಕಾಲಮ್. ಫೋರ್ಟೀನ್ ಬಂತು, ನಾನೇನು ಹೇಳಿದ್ದೆ ಒನ್ಸ್ ಪ್ಲೇಸಲ್ಲಿ ಬರೋ ನಂಬರ್ನ ಯಾವಾಗಲೂ ಅಂಡರ್ ದ ಲೈನಲ್ಲಿ ಬರೀಬೇಕು, ಕೆಳಗಡೆ ಬರೀಬೇಕು, ಮತ್ತು ಟೆನ್ಸಲ್ಲಿ ಬರೋದನ್ನ ಕ್ಯಾರಿ ಕೊಡಬೇಕು. ಸೊ ಈಗ ಒನ್ನ ಹಂಡ್ರೆಡ್ಸಲ್ಲಿ ಕಾಲಮಲ್ಲಿ ಕ್ಯಾರಿ ಮಾಡಿದ್ವಿ. ಈಗ ಒನ್ ನೆಕ್ಸ್ಟು ಫೈನಲ್ ಸ್ಟೆಪ್ ನೋಡಿ, ಫೈನಲಿ ಆ್ಯಡ್ ದ ಹಂಡ್ರೆಡ್ಸ್. ಒನ್ ಒನ್ ಕ್ಯಾರಿ ಕೊಟ್ಟಿದ್ದೀವಲ್ವಾ, ಅದಕ್ಕೆ ಒನ್ ಪ್ಲಸ್ ಟೂ ಪ್ಲಸ್ ಒನ್ ಎಷ್ಟಾಯಿತು ಅಲ್ಲಿಗೆ, ಫೋರ್ ಆಯಿತು. ಸೊ ಆನ್ಸರ್ ಎಷ್ಟು ಬಂತು ಹಂಗಾದರೆ 442. ಅದನ್ನೇ ಎಲ್ಲ ಅವ್ರು ನಿಮಗೆ ಬಿಡಿಸಿ ಬರೆದು ತೋರಿಸಿದ್ದಾರೆ. ಸೊ ತ್ರೀ ಪ್ಲಸ್ ನೈನ್ ಎಷ್ಟಾಯಿತು, 12 ಆಯಿತು. 12ಗೆ ಒನ್ ಟೂ ಬರ್ತಿದ್ದಾರೆ, ಒನ್ ಕ್ಯಾರಿ ಕೊಟ್ಟಿದ್ದಾರೆ. ನೆಕ್ಸ್ಟು ಒನ್ ಪ್ಲಸ್ ಏಯ್ಟ್ ಪ್ಲಸ್ ಫೈವ್ 14 ಆಯಿತು. 14ನಲ್ಲಿ ಫೋರ್ ಬರೆದು ಒನ್ ಕ್ಯಾರಿ ಕೊಟ್ಟಿದ್ದಾರೆ. ಒನ್ ಪ್ಲಸ್ ಟೂ ಪ್ಲಸ್ ಒನ್ ಎಷ್ಟಾಯಿತು, 4 ಆಯಿತು. ಗೊತ್ತಾಯ್ತಲ್ವಾ. ಸೊ ಇಲ್ಲಿ ನಿಮಗೆ 12 ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. 12 ಪ್ರಾಬ್ಲಮ್ಸ್ನ ನೀವು ಮಾಡಬೇಕು. ಅದರಲ್ಲಿ ನಾನು ಸಮ್ ಪ್ರಾಬ್ಲಮ್ಸ್ನ ನಿಮಗೆ ತೋರಿಸ್ತೀನಿ, ರಿಮೈನಿಂಗ್ ಪ್ರಾಬ್ಲಮ್ಸ್ನ ನೀವು ಮಾಡಬೇಕು. ಓಕೆನಾ. ಸೊ ಇಲ್ಲಿ 7 + 8 ಎಷ್ಟಾಗುತ್ತೆ, 7 + 8 15 ಆಗುತ್ತೆ. 15ಗೆ 5 ಬರೆದಿದ್ದಾರೆ, ಒನ್ನ ಕ್ಯಾರಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಈಗ 1 + 6 = 7, 7 + 2 9 ಆಯಿತು, 3 + 2 5 ಆಯಿತು. ನೆಕ್ಸ್ಟು 7 + 8 ಎಷ್ಟಾಗುತ್ತೆ ಕೊಟ್ಟಿದ್ರು, 8 + 7 ಅಂದರೂ ಅಷ್ಟೇ, 7 + 8 ಅಂದರೂ ಅಷ್ಟೇ ಅಲ್ವಾ, 15 ಆಗುತ್ತೆ. ಸೊ 15ಗೆ ನಾವೇನು ಮಾಡೋಣ, 15 ಇಲ್ಲಿ ಬರ್ಕೊಂಡು ನೋಡಿ. ಸೊ ಒಂದ್ಸಲಿ 5 ಇದೆ, ಸೊ 5 ಬರ್ಕೊಳ್ಳೋಣ. ಟೆನ್ಸಲ್ಲಿ ಏನಿದೆ, 1 ಇದೆ, ಸೊ ಒನ್ನ ಕ್ಯಾರಿ ಕೊಡೋಣ. 1 + 0 ಅಂದರೆ ಏನೂ ಇಲ್ಲ ಅಂತ. ಸೊ 1 + 8 ಎಷ್ಟಾಯಿತು, 9 ಆಯಿತು. ನೆಕ್ಸ್ಟ್ 7 + 1 ಎಷ್ಟಾಯಿತು, 8 ಆಯಿತು. ಗೊತ್ತಾಯ್ತಾ, 895 ಆಯಿತು. ನೆಕ್ಸ್ಟು 5 + 6 ಇದೆ, 5 + 6 ಎಷ್ಟಾಗುತ್ತೆ, 11 ಆಗುತ್ತಲ್ವಾ. ಸೊ 11ಗೆ ನಾವೇನು ಮಾಡೋಣ, 1 ಬರೀಣ, 1ನ ಕ್ಯಾರಿ ಕೊಡೋಣ. ಓಕೆನಾ. ನೆಕ್ಸ್ಟು 1 + 8 ಎಷ್ಟಾಯಿತು, 9 ಆಯಿತು. 9 + 7 ಎಷ್ಟಾಗುತ್ತೆ, 9 + 7 16 ಆಗುತ್ತೆ. ಸೊ 6 ಬರೆಯೋಣ, 1ನ ಕ್ಯಾರಿ ಕೊಡೋಣ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒನ್ಸಲ್ಲಿರೋದನ್ನ ಮಾತ್ರ ನಾವು ಅಂಡರ್ ದ ಲೈನಲ್ಲಿ ಬರೀಬೇಕು, ಟೆನ್ಸ್ ಪ್ಲೇಸಲ್ಲಿ ಬರೋದನ್ನ ಕ್ಯಾರಿ ಕೊಡಬೇಕು. ಸೊ 1 + 3 4 ಆಯಿತು, 4 + 2 6 ಆಯಿತು. ನೆಕ್ಸ್ಟ್ 2 + 9 2 + 9 ಎಷ್ಟಾಯಿತು, 11 ಆಯಿತು. ಸೊ 1 ಬರೆದು 1ನ ಕ್ಯಾರಿ ಕೊಟ್ವಿ. 1 + 7 8 ಆಯಿತು, 8 + 3 11 ಆಯ್ತಲ್ವಾ. ಸೊ 1ನ ಕ್ಯಾರಿ ಕೊಟ್ಟು ಅಂಡರ್ ದ ಕಾಲಮಲ್ಲಿ ಬರೆದು 1ನ ಕ್ಯಾರಿ ಕೊಡೋಣ. 1 + 5 6 ಆಯಿತು, 6 + 4 10 ಆಯಿತು. ಸೊ ಕ್ಯಾರಿ ಕೊಡೋಕ್ಕೆ ಇಲ್ಲಿ ಯಾವ ನಂಬರು ಇಲ್ಲ, ಹಾಗಾಗಿ ನಾವು 10ನ ಡೈರೆಕ್ಟಾಗಿ ಬರೆಯೋಣ. ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳೋದು. ಪಕ್ಕಕ್ಕೆ ನಂಬರ್ ಇದ್ದರೆ ಕ್ಯಾರಿ ಕೊಡಬೇಕು, ಪಕ್ಕಕ್ಕೆ ಯಾವ ನಂಬರು ಇಲ್ಲ ಕ್ಯಾರಿ ಕೊಡೋಕ್ಕೆ ಅಂದರೆ 1000 ಪ್ಲೇಸಲ್ಲಿ ಯಾವ ನಂಬರು ಇಲ್ಲ. ಈಗ ಅವರು ಓನ್ಲಿ 3 ಡಿಜಿಟ್ಸ್ ನಂಬರ್ ಕೊಟ್ಟಿರೋದ್ರಿಂದ, ಸೊ ಇಲ್ಲಿ 5 + 4 + 1 10 ಆಗುತ್ತೆ. ಸೊ ಆ್ಯಸ್ ಇಟ್ ಈಸ್ 10ನ ಡೈರೆಕ್ಟಾಗಿ ಇಟ್ಬಿಡ್ಬೋದು ನಾವು. ಓಕೆನಾ. ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ನ ನೀವು ಮಾಡಿ ಟೆಕ್ಸ್ಟ್ ಬುಕ್ಕಲ್ಲೇ ಫಿಲ್ ಮಾಡಿ, ಓಕೆ, ಮಾಡಿ ನನಗೆ ಹೋಮ್ವರ್ಕ್ ಮಾಡಿ ಕಳಿಸ್ಬೇಕು ಅದನ್ನ. ಓಕೆನಾ, ಥ್ಯಾಂಕ್ ಯು.